राधा अंत अंत नीन हुषारदल राधा आदरे ई चमत्कार आगिद हेगे ನನಗಂತೂ ನಂಬಿಕೆನೇ ಬರ್ತಿಲ್ಲ ನನಗೆ ಅನಿಸ್ತಾ ಇತ್ತು ಎಲ್ಲ ಮುಗ್ದೇ ಹೋಯ್ತೇನೋ ಅಂತ ಆದ್ರೆ ದೇವ್ರದೇ ಎಲ್ಲ ಸರಿ ಹೋಯ್ತು ಪ್ರಕೃತಿಯ ಇಲಿಲೆ ತುಂಬಾ ವಿಚಿತ್ರ ಅಲ್ವಾ ನಾರಾಯಣಂಗೆ ಕೋಟಿ ಕೋಟಿ ನಮಸ್ಕಾರ ಅವ್ರು ನನ್ನ ರಾಧಾನ ನನಗೆ ಕೊಟ್ಬಿಟ್ಟ ನಿನಗೇನು ಆಗಿಲ್ಲ ತಾನೆ ನಾನ್ ತುಂಬಾ ಗಾಬರಿ ಆಗ್ಬಿಟ್ಟಿದ್ದೆ ಏನೂ ಆಗಿಲ್ಲ ಅಮ್ಮ ನಾರಾಯಣನ ದಯೆ ಮಗಳು ರಾಧಾ ಹುಷಾರಾದ್ಲು ಆದ್ರೆ ಅಸಂಭವನ ಸಂಭವ ಮಾಡಿದ್ಯಾರೋ ಏನಾಯ್ತು ಹೇಗಾಯ್ತು ಯಾರು ಮಾಡಿದ್ದು ಹೇಗ್ ಸಾಧ್ಯ ಆಯ್ತು ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕೇ ಸಿಗುತ್ತೆ ಅಲ್ವಾ ಜಟಿಲ ಕಾಕಿ ವಿಶ್ರಾಂತಿ ತಗೋ ಹಾ ಪ್ರೀತಿಯ ಮುತ್ತುಗಳು ಈಗ ನೀನು ಇದನ್ನು ನಾಶ ಮಾಡಿದ್ರೆ ಆಗ ಜಗತ್ತಿನಿಂದ ಪ್ರೀತಿ ನಿರ್ನಾಮ ಆಗೋಗುತ್ತೆ ಅದಾದ್ಮೇಲೆ ಕೃಷ್ಣನ ಶಕ್ತಿ ಏನಿದೆ ಅದು ಕ್ಷೀಣ ಆಗೋಗುತ್ತೆ ಕಂಸ ಇದು ನಿನ್ನ ಕರ್ಮಗಳ ಫಲ ನೀನು ನಶ್ವರ ಆಗೋಗಿದೀಯ ಏನಾಯ್ತು ಕೃಷ್ಣ ಈಗ ಈಗ ನೀನು ಅಲ್ಲೇನ್ ನೋಡ್ತಿದ್ಯಾ ಕಂಸ ಅಲ್ಲ ಏನ್ ಇನ್ನು ಬರೀ ನೋಡ್ತಾನೆ ಇರ್ತೀಯ ಕೃಷ್ಣ ಕಂಸ ರಾಧಾನ ಸಾವಿನ ಹಾಸಿಗೆ ಮೇಲೆ ಮಲಗಿಸಿದ್ದ ಈಗ ಈ ದುಷ್ಟನ ಕೊನೆ ಆಗೋದು ತುಂಬಾ ಅಗತ್ಯ ಕೃಷ್ಣ ರಾಧಾಳ ಅಸ್ತಿತ್ವನೇ ನಾಶ ಮಾಡೋದಕ್ ಪ್ರಯತ್ನ ಮಾಡಿದ್ದ ಕಂಸ ತಪ್ಪ ಮಾಡ್ಬಿಟ್ಟ ಅವನು ಈಗ ಕಂಸ ತನ್ನ ಎಲ್ಲಾ ಪಾಪಗಳ ಪರಿಣಾಮನು ಅನುಭವಿಸ್ತಾನೆ ಇನ್ನು ಆ ಕಂಸನಿಗೆ ಎಂಥ ಅಂತ್ಯ ಆಗತ್ತೆ ಅಂದ್ರೆ ಅದಾದ ಮೇಲೆ ಪ್ರತಿಯೊಬ್ಬ ಪಾಪಿ ಯಾವುದೇ ಪಾಪ ಮಾಡೋದಕ್ಕೂ ಮುಂಚೆ ಸಾವಿರ ಸಲ ಯೋಚಿಸ್ತಾನೆ ತನ್ನ ದುಷ್ಕರ್ಮಗಳಿಂದ ಇಡೀ ಪ್ರಪಂಚಕ್ಕೆ ಅಪಾಯ ತಂದಾಕಿದ ಈ ಕಂಸ ರಾಧಾಳ ಅಸ್ತಿತ್ವನ ನಾಶ ಮಾಡೋ ಪ್ರಯತ್ನ ಮಾಡದ್ನಲ್ಲ ಈ ಕಂಸ ಈ ಪ್ರಪಂಚದಿಂದ ಪ್ರೀತಿನ ನಾಶ ಮಾಡೋದಕ್ ಪ್ರಯತ್ನ ಮಾಡದ್ನಲ್ಲ ಈ ಕಂಸ ಇನ್ನು ಈ ಕಂಸನ ಅಸ್ತಿತ್ವ ಆದಷ್ಟು ಬೇಗ ದುಃಖ ಮತ್ತು ನೋವಲ್ಲಿ ಮುಳುಗೋದ್ರಲ್ಲಿದೆ ನಿನ್ನ ಸಾವಿನ ಸಮಯ ಹತ್ರ ಬರ್ತಾ ಇದೆ ಕಂಸ ಈಗ ನಿನ್ನ ಮೃತ್ಯುವನ್ನ ಎದುರಿಸೋದಕ್ಕೆ ಸಿದ್ಧವಾಗಿರೋ ನೀನು ಇಲ್ಲ ಅಸಂಭವ ಇದು Thank you.
ಭ್ರಮೆ, ಭ್ರಮೆ ಇದೆಲ್ಲ ಮದಿರೆ, ಮದಿರೆ ಪ್ರಭಾವ ಇದೆಲ್ಲ, ಈ ಮಿಂಚು, ಈ ಧ್ವನಿ ಇದೆಲ್ಲ ಭ್ರಮೆನೆ, ಇದೆಲ್ಲ ಭ್ರಮೆನೆ. ನಿನ್ನ ಪ್ರತಿಯೊಂದು ಪಾಪಕ್ಕೂ ಶಿಕ್ಷೆ ಖಂಡಿತ ಆಗೇ ಆಗತ್ತೆ ಕಂಸ. ನಿನ್ನ ಪ್ರತಿಯೊಂದು ಪಾಪಕ್ಕೂ ಲೆಕ್ಕ ಕೊಡಬೇಕಾಗತ್ತೆ ನೀನು. ಇವತ್ತಿನಿಂದ ನಿನ್ನ ಜೀವನ ಮೃತ್ಯು ಸಮಾನ ಆಗತ್ತೆ. ಮತ್ಯಾವಾಗ ನೀನು ನಿನ್ನ ಪ್ರತಿಯೊಂದು ಪಾಪದ ಫಲ ಅನುಭವಿಸಿ ಆಗಿರುತ್ತೋ, ಯಾವಾಗ ನೀನು ಈ ಬ್ರಹ್ಮಾಂಡದ ಪ್ರತಿಯೊಂದು ನೋವನ್ನು ಅನುಭವಿಸಾಗಿರುತ್ತೋ, ಆಗ ಆಗ ಕಂಸ ನಾನ್ ಬರ್ತೀನಿ ನಿನ್ನ ಕಥೆನ ಮುಗಿಸೋದಕ್ಕೆ. ನಿನ್ನ ಪಾಪಗಳ ಕೊಡ ತುಂಬ ಹೋಗಿದೆ, ನಿನ್ನ ಅಂತ್ಯದ ಆರಂಭ ಆಗೋಗಿದೆ. ಈಗ ನಿನ್ನ ಸಾವಿನ ಕ್ಷಣಗಣನೆ ಶುರುವಾಗಿದೆ ಕಂಸ. ನಂಗೊತ್ತಿದೆ ನೀವೆಲ್ಲ ದುಃಖ ಮತ್ತು ಶೋಕದ ಸಾಗರದಲ್ಲಿ ಮುಳುಗಿದ್ದೀರಾ. ಪ್ರಳಯ ಸದೃಶ ಸ್ಥಿತಿ ಉತ್ಪನ್ನ ಆಗಿದ್ರಿಂದಾಗಿ ನಮ್ಮೆಲ್ರಿಗೂ ಭಾರಿ ಹಾನಿಯಾಗಿದೆ. ಆದ್ರೆ ನಾರಾಯಣನ ಕೃಪೆಯಿಂದ ನಮ್ಮೆಲ್ಲರ ಮನೆಯೇನೂ ಉಳಿತು, ಆದ್ರೆ ಅಂಗಡಿಗಳು ಮತ್ತು ಗೋಶಾಲೆಗಳು ನಾಶ ಆಗೋದು. ಸಂಕಟ ಏನೋ ಕಳೆದೋಯ್ತು, ಆದ್ರೆ ಹೋಗ್ತಾ ಹೋಗ್ತಾ ವೃಂದಾವನ ಮತ್ತು ಬರ್ಸಾನ ಎರಡಕ್ಕೂ ಭಾರಿ ಪ್ರಮಾಣದಲ್ಲಿ ಹಾನಿ ಮಾಡೋಯ್ತು. ಸ್ವಲ್ಪ ದಾರಿ ಬಿಡಿ, ದಾರಿ ಬಿಡಿ, ಸ್ವಲ್ಪ ಜಾಗ ಬಿಡಿ, ಜಾಗ ಬಿಡಿ. ಕೃಷ್ಣ, ಇದೆಲ್ಲ ಏನು? ಇದು ನಿಮ್ಮ ಸಮಸ್ಯೆಗೆ ಉಪಾಯ, ಉತ್ಸವ ಮಾಡೋದಕ್ಕೆ ತಯಾರಿ. ಎಂಥ ಉತ್ಸವ ಕೃಷ್ಣ? ನಾವೆಲ್ರೂ ಇಲ್ಲಿ ಯಾಕೆ ಇಷ್ಟೊಂದು ದುಃಖದಲ್ಲಿದ್ದೀವಿ? ಎಲ್ಲಾನು ಸರಿನೇ ಇದೆ ತಾನೆ? ಸ್ವಲ್ಪ ಈ ಪರಿಸ್ಥಿತಿಯನ್ನ ನೋಡಿ, ಮತ್ತ ಆ ಪರಿಸ್ಥಿತಿ ನೋಡಿ. ಎಂಥ ಪರಿಸ್ಥಿತಿ ಇತ್ತು ಅಂದ್ರೆ ನಾವೆಲ್ರು ಜೀವಂತವಾಗಿ ಇರ್ತೀವೋ ಇಲ್ವೋ ಅನ್ನೋದೇ ಗೊತ್ತಿರ್ಲಿಲ್ಲ. ಈಗೆಲ್ಲರೂ ಇಲ್ಲಿ ನಿಂತಿದೀವಿ, ಕ್ಷೇಮವಾಗೇ ನಿಂತಿದೀವಿ. ಯೋಚಿಸಿ, ನಮ್ಮೆಲ್ರ ಮನೇನೂ ಹೋಗಬಹುದಿತ್ತು, ಹೋಯ್ತಾ ಇಲ್ಲ ತಾನೆ? ಕೇವಲ ಅಂಗಡಿಗಳು ಹೋಗಿವೆ, ನಮ್ ತಲೆ ಮೇಲೆ ಇನ್ನೂ ಸೂರಿದೆ. ಆದ್ರೂ ಯಾಕೋ ಇಲ್ಲಿ ನನ್ನನ್ ಬಿಟ್ಟು ಯಾರು ಸಂತೋಷವಾಗಿ ಕಾಣಿಸ್ತಾನೆ ಇಲ್ಲ. ಇಲ್ಲ, ಹಾಗೇನಿಲ್ಲ, ನಾನು ತುಂಬಾ ಖುಷಿಯಾಗಿದ್ದೀನಿ. ತುಂಬಾ ಖುಷಿಯಾಗಿದೆ ಈ ಸಂತೋಷ, ಯಾಕಂದ್ರೆ ನನಗ್ ನಂಬಿಕೆನೆ ಇರ್ಲಿಲ್ಲ ನಾನು ನಮ್ಮನ್ನ ಮತ್ತೆ ನೋಡ್ತೀನಿ ಅಂತ. ನಾನ್ ಮತ್ತಾವತ್ತೂ ನಮ್ಮ ತಂದೆ ಪಾದ ಸ್ಪರ್ಶ ಮಾಡೋದೇ ಇಲ್ಲ ಅನ್ಸುತ್ತು. ಹಾಗೆ ಮತ್ತೆಂದು ಯಶೋಧ ಕಾಕಿ ಕೈಯಿಂದ ಬೆಣ್ಣೆ ತಿನ್ನೋಕಾಗಲ್ಲ ಅನ್ಸುತ್ತ. ಮತ್ ನಾನು ಯಾವತ್ತೂ ಕೃಷ್ಣನ್ ಕೊಳಲಿನ ಧ್ವನಿನ ಕೇಳಲ್ಲ ಅನ್ಸುತ್ತ. ಆದ್ರೆ ಇವತ್ತಿದೆಲ್ಲ ನನಗ್ ಮಾಡೋಕಾಗ್ತದೆ,
ಅದಕ್ಕೆ ನಾನಿವತ್ತು ತುಂಬಾ ಸಂತೋಷದಲ್ಲಿದ್ದೀನಿ. ನನ್ನ ಜೊತೆ ಎಲ್ರಿಗೂ ಜೀವನದ ಮೌಲ್ಯ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ರಾಧಾ. ಅಲ್ಲ ಕಡು ಕೃಷ್ಣ, ಈ ಎಲ್ಲಾ ಸಾಮಗ್ರಿಗಳನ್ನ ಯಾಕೋ ತಂದಿಟ್ಟಿದೀಯಾ? ಯಾಕೆ ಅಂದ್ರೆ ಉತ್ಸವಕ್ಕೆ ಅಂತ ತಂದಿದ್ದೀನಿ. ಅರೆ, ಇದನ್ ಯಾಕೆ ನೀವೆಲ್ಲ ಅರ್ಥ ಮಾಡ್ಕೋತಿಲ್ಲ? ನಮ್ಮೆಲ್ರಿಗೂ ಅಷ್ಟು ದೊಡ್ಡ ಆಪತ್ ಬಂದಿದ್ದು ಗೊತ್ತೇ ಇದೆ. ಇದ್ರ ಮಧ್ಯೆ ನಾವೊಂದು ಮುಖ್ಯವಾದ ವಿಷಯನ ಮರ್ತೇ ಬಿಟ್ಟಿದೀವಿ. ಅಲ್ಲ, ನಿಶ್ಚಿತಾರ್ಥ ಆದ್ಮೇಲೆ ನಾವು ಮದ್ವೆನು ಮಾಡ್ಬೇಕು ತಾನೆ? ಹೌದು ಅಲ್ವೋ? ನಾವು ಗೋವರ್ಧನ್ ಮತ್ತು ಚಂದ್ರಾವಳಿ ಮದ್ವೆನ ಮಾಡ್ಲೇಬೇಕು, ಇದನ್ ಪೂರ್ತಿ ಮುಗಿಸ್ಲೇಬೇಕು. ನಾನು ಹೇಳ್ತಿರೋ ಸರಿತಾನೆ? ನೋಡಿ, ಏನೇನ್ ಆಗಿದೆಯೋ ಅದನ್ನೆಲ್ಲ ಮರ್ತ್ ಬಿಡಿ. ಮತ್ತೀಗ ನಾವ್ ಆದಷ್ಟು ಬೇಗ ಇದ್ರ ವ್ಯವಸ್ಥೆನ ಶುರು ಮಾಡ್ಕೋಬೇಕು. ಈಗ ನೋಡಿ, ವಿಷಯ ನಮ್ಮ ಗ್ರಾಮದ ಗೌರವದ್ದು ತಾನೆ. ಚಂದ್ರಾವಳಿ ನಮ್ ಗ್ರಾಮದವಳೆ, ಅಂದ್ಮೇಲೆ ಅವಳ ಮದ್ವೆನ ನಾವು ವೈಭವದಿಂದ ಅದ್ಧೂರಿಯಾಗಿ ಮಾಡ್ಬೇಕು. ನಾನು ಹೇಳ್ತಿರೋದ್ ಸರಿನಾ? ಪ್ರಳಯದ ಘಳಿಗೆ ಕಳೆದು ಹೋಯ್ತು, ಈಗ ಪ್ರೇಮದ ಘಳಿಗೆ ಬಂದಿದೆ. ನೀನ್ನ ನೋಡಕ್ ಬರೋದಿಲ್ವಾ? ನಾನಿಲ್ಲೇ ಇದ್ದೀನಿ ಕೃಷ್ಣ, ನಿನ್ನ ಹತ್ರನೇ. ನೀ ಪ್ರೀತಿಯು ನೀ ಪ್ರೇಮವು ಈ ಕೊಳಲಿನ ಸವಿರಾಗವು. ಪ್ರೀತಿಯೋ ನೀ ಪ್ರೇಮವೋ ಈ ತನುವಿನ ಮನವು ರಾಧೆ ನೀ ಜೀವವೋ. ನೀ ಪ್ರೀತಿಯೋ ನೀ ಪ್ರೇಮವೋ ಈ ತನುವಿನ ಮನವು ರಾಧೆ ನೀ ಜೀವವೋ. ನೀ ಪ್ರೀತಿಯೋ ನೀ ಪ್ರೇಮವೋ. ಕೂದ್ಲು ನಿನಗ್ ಸತಾಯಿಸ್ತಿಲ್ವಾ? ಈಗಿದನ್ ಸರಿ ಮಾಡೋ ಅನ್ ಸಿಕ್ಕಿದ ಮೇಲೆ ಇನ್ನೆಂಥ ತೊಂದ್ರೆ ನನಗೆ? ನೀನ್ ಎಲ್ಲಿಂದ ಹೊರಟಿದ್ಯೋ ಅಲ್ಲಿಗೆ ಮತ್ತೆ ಬಂದಿದ್ಯಾ ರಾಧಾ? ನದಿ ಯಾತ್ರೆ ಅದೆಷ್ಟು ದೀರ್ಘಾನೇ ಇರ್ಲಿ ಕೃಷ್ಣ, ಆದ್ರೆ ಅದ್ರ ಅಸ್ತಿತ್ವ ಅದಕ್ಕೆ ಸಾಗರದಲ್ಲಿ ವಿಲೀನ ಹಾಕೋದ್ರಿಂದಾನೇ ಸಿಗೋದು. ಹಾ, ಅದಕ್ಕೆ ಅದ್ರ ದಾರಿ ಗೊತ್ತಿರ್ಲಿಲ್ಲ, ಅದು ತನ್ನ ದಾರಿನ ತಾನೇ ಮಾಡ್ಕೋಬೇಕಾಗತ್ತೆ. ಒಂದೊಂದ್ಸಲ ದಾರಿನೂ ತಪ್ಪಬಹುದು, ನಾನು ದಾರಿ ತಪ್ಪಿದ್ದೆ. ಆದ್ರೆ ನನ್ನ ಕೃಷ್ಣನ ಕಡೆಗೆ ಹೋಗೋ ದಾರಿನ ನಾನು ಯಾವತ್ತೂ ಮರೀಲಿಲ್ಲ. ಇಷ್ಟು ದೊಡ್ಡ ಅಂಗಳ ಸಜ್ಜು ಮಾಡೋದಿದೆ, ಆದ್ರೆ ಕೃಷ್ಣ ಎಲ್ರಿಗೂ ಪಾಠ ಹೇಳ್ಕೊಟ್ಟು ಆಮೇಲೆ ಎಲ್ ಹೋದ್ನೋ ಪತ್ತೇನೆ ಇಲ್ಲ. ಬಲರಾಮಣ್ಣ, ಈ ಮಾಲೆ ಇದನ್ ಎಲ್ಲ ಹಾಕ್ಬೇಕು? ಬಲರಾಮಣ್ಣ, ಈ ಪೂಜೆ ಬಟ್ಟೆ ಎಲ್ಲಿಡ್ಬೇಕು? ಅಣ್ಣ, ನಾನು ಹೋಗ್ಬೇಕ್ ಸಿದ್ಧ ಮಾಡ್ಲ. ಅಣ್ಣ, ನನ್ ಅಡ್ಗೆ ಏನ್ ಮಾಡ್ಲಿ? ಅಣ್ಣ, ರಂಗೋಲಿ ಎಲ್ಲಿ ಹಾಕ್ಲಿ ನಾನು? ಒಂದ್ ನಿಮಿಷ ಇರಿ, ಇದೇನ್ ನೀವೆಲ್ಲ ಸೇರ್ಕೊಂಡು ನನ್ ಮುಂದೆ ಈ ಪ್ರಶ್ನೆಗಳ ರಾಶಿ ತಂದು ಇಡ್ತಾ ಇದೀರಾ? ಅಲ್ಲ, ನನಗೇನ್ ಗೊತ್ತಿರುತ್ತೆ ಇದು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ? ಬಲರಾಮಣ್ಣ, ನೀವು ನಮ್ಗಿಂತ ದೊಡ್ಡವರಲ್ವಾ? ಅದಕ್ಕೆ ಅಲ್ದೆ ನೀವ್ ಕೃಷ್ಣನ್ ಅಣ್ಣ ಕೂಡ ತಾನೆ, ನಿಮಗ್ ಗೊತ್ತೇ ಇರ್ಬೇಕು ನಮ್ ಕೃಷ್ಣನ್ ಮನ್ಸಲ್ಲಿ ಏನಿರುತ್ತೆ ಅಂತ. ಕೃಷ್ಣ ಏನು, ಅವನ್ ಏನ್ ಯೋಚಿಸ್ತಾನೆ, ಏನ್ ಬಯಸ್ತಾನೆ, ಇದು ಯಾರು ಯಾವತ್ತು ಹೇಳಕ್ಕಾಗಲ್ಲ. ಹೋಗ್ ಹೊರಡಿ, ಹೋಗಿ ಯಾರ್ಗ್ ಏನ್ ಅನ್ಸುತ್ತೋ ಅದ್ ಮಾಡಿ, ಹೋಗಿ ನಿಮ್ ಅಂದಾಜ್ ಮೇಲೆ. ಮತ್ ಇನ್ನೊಂದ್ ಸಲ ಯಾರು ಕೂಡ ನನ್ ಹತ್ರ ಪ್ರಶ್ನೆ ಕೇಳಕ್ ಬರಬಾರ್ದು, ಸರಿನಾ? ನಡಿ, ಹೋಗಿ ಹೋಗಿ ಹೋಗಿ. ಅಣ್ಣ, ರಾಧಾ ಎಲ್ಲಿದ್ದಾಳೆ? ಮತ್ತೆ ಕೃಷ್ಣ, ಅವನೆಲ್ಲಿದ್ದಾನೆ? ಅರೆ, ನನಗೇನ್ ಗೊತ್ತು ಕೃಷ್ಣ ಎಲ್ ಹೋಗಿದ್ದಾನೆ ಅಂತ. ಅವನೇನ್ ಯಾರಿಗಾದ್ರೂ ಹೇಳ್ ಹೋಗ್ತಾನ, ಸುಮ್ನೆ ಸಿಕ್ಕಾಕ್ಸ್ ಹೋಗ್ತಾನೆ, ವಿಶೇಷವಾಗಿ ನನ್ನನ್ನ. ಯಾರಿಗ್ ಗೊತ್ತು ಅವ್ನ್ ಎಲ್ಲಿಗೆ ಹೋಗಿದಾನೋ ಏನೋ. ನೋಡು, ಕೃಷ್ಣನೇ ಬಂದ. ಹೌದಾ, ಎಲ್ಲಿದ್ದಾನೆ? ರಾ
ರಾಧಾ ಜೊತೆ ಹೋಗಿದ್ನಾ? ಹಂಗಾದ್ರೆ ಸರಿ, ಏನ್ ಪರವಾಗಿಲ್ಲ, ಕೇಳಿ ಕೇಳಿ, ನೀವೆಲ್ಲರೂ ಏನ್ ಕೇಳ್ಬೇಕಿದ್ರು ಕೇಳಿ, ನನ್ನ ಕೇಳಿ, ನಾನ್ ಹೇಳ್ತೀನಿ. ಎಲ್ ಹೋದ್ರು? ಎಂಥ ವಿಶ್ವಾಸಘಾತ ಜನ, ಇಷ್ಟೊತ್ತು ನನ್ನ ಕೇಳ್ತಿದ್ರು, ಈಗ ಅಲ್ಲೊಟ್ಟೋದ್ರು. ಚಂದ್ರಾವಳಿ, ಏನಾಯ್ತು, ಯಾಕಿಷ್ಟೊಂದು ಚಿಂತೆಲೆ ಇದ್ಯಾ? ನೋಡ್ತಿರು, ವಿವಾಹದ ಎಲ್ಲಾ ತಯಾರಿ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಹುಡುಗನ್ ಕಡೆಯವರು ಆಶ್ಚರ್ಯ ಪಡ್ತಾರೆ. ಹುಡುಗನ್ ಕಡೆಯವರಿದ್ರೆ ಆಗ ನೋಡೋಣ. ಕೃಷ್ಣ, ನನಗ್ಯಾರು ಗೆಳೆಯರಿಲ್ಲ. ನಮ್ಮ ಅಪ್ಪ ಅಮ್ಮ ಕಡೆಯಿಂದ ಕೆಲವರು ಬರಬಹುದು, ಆದ್ರೆ ನನ್ನ ಕಡೆಯಿಂದ ಯಾವ ಗೆಳೆಯರು ಬರೋದಿಲ್ಲ. ಹಾಗ ವಿಷಯ, ಆದ್ರೂ ಚಿಂತೆ ಮಾಡೋ ಅವಶ್ಯಕತೆನೆ ಇಲ್ಲ ಗೋವರ್ಧನ್. ನಿನ್ ಏನ್ ಬೇಕೀಗ ಹೇಳು. ಮದ್ವೆಲ್ ಬಣ್ಣ ತುಂಬೋದಕ್ಕೆ ಯಾರಾದ್ರೂ ಬೇಕಾ? ಹುಡ್ಗಿ ಕಡೆಯವ್ರನ್ನ ಸದಾಯಿಸೋದಕ್ಕೆ ಯಾರಾದ್ರೂ ಬೇಕು ತಾನೆ? ಎಲ್ಲಾ ಆಟದಲ್ಲೂ ಹುಡ್ಗಿ ಕಡೆಯವ್ರನ್ನ ಸೋಲ್ಸೋದಕ್ಕೆ ಯಾರಾದ್ರೂ ಬೇಕು ತಾನೆ? ಇಷ್ಟೇ ತಾನೆ ಸಮಸ್ಯೆ? ನೀನ್ ಯೋಚನೆ ಮಾಡ್ಲೇಬೇಡ, ಈ ಕೆಲ್ಸ ನನಗ್ ತುಂಬಾ ಇಷ್ಟವಾದ್ದು. ನಿನ್ ಗೆಳೆಯನಾಗ್ ನಾನಿದೀನಲ್ಲ, ನಿನಗೋಸ್ಕರ ನಾನು ಎಲ್ಲಾನು ಮಾಡ್ತೀನಿ ಪೂರ್ತಿ ಮನ್ಸಿಂದ. ಹೌದಾ? ಅಂದ್ರೆ ನೀನ್ ವಧುನ ಅಂದ್ರೆ ನನ್ನ ತಂಗಿನ ಸತಾಯಿಸ್ತ್ಯಾ, ಸೋಲಿಸ್ತ್ಯಾ ಅವಳನ್ನ? ಇಲ್ಲ 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 ಇಲ್ಲ, ನಾನ್ ವಧುನ್ ಸತಾಯಿಸಲ್ಲ. ಬರೀ ವಧುನ್ ಸತಾಯಿಸಲ್ಲ, ಅವಳ ಜೊತೆ ಅವಳ ಗೆಳತಿಯರು ಎಲ್ಲಾರನು ಸತಾಯಿಸ್ತೀನಿ. ಅಲ್ಲ ರಾಧಾ, ನಾವು ಹುಡುಗನ್ ಕಡೆಯವರು, ಇದ್ ನಮ್ ಹಕ್ಕು ತಾನೆ. ಏನಣ್ಣ, ಏನಾಯ್ತು ಕೃಷ್ಣ? ಸರಿ ಮತ್ತೆ, ಈಗ ನೀನ್ ಹುಡುಗನ್ ಕಡೆಯವನಾದ್ರೆ ನಾನ್ ಹುಡುಗಿ ಕಡೆಯವಳು ಕೃಷ್ಣ. ಈಗ ನೀನ್ ಹೇಳ್ತಿದ್ಯಲ್ಲ, ಅದನ್ನ ನಾನ್ ಯಾವತ್ತೂ ಮಾಡೋಕ್ ಬಿಡಲ್ಲ ಕೃಷ್ಣ. ಹೌದೇನ್ರಿ? ಹೌದ್ರಿ? ನೋಡೋಣ. ನೋಡಿ, ಏನು ಏನ್ ನಡೀತಿದೆ? ನೀನ್ ಏನ್ ಹೇಳ್ತಿದ್ಯ ಅಂತ ನಂಗೆ ಅರ್ಥ ಆಗ್ತಿಲ್ಲ. ರಾಧಾ ಕೃಷ್ಣ ಅವರ ಈ ಅದ್ಭುತ ಪ್ರೇಮ ಕಥೆನ ಎಲ್ರಿಗಿಂತ ಹತ್ರದಿಂದ ಯಾರಾದ್ರೂ ನೋಡಿದ್ದಾರೆ ಅಂದ್ರೆ ಅದು ಯಾರು ಹೇಳು? ನಾನು ಅಲ್ವಾ? ಹೀಗಿದ್ರೂ ಕೂಡ ಇಷ್ಟು ದಿನದಲ್ಲಿ ನಾನು ಯಾವತ್ತೂ ನನ್ನ ಕೃಷ್ಣನ ಮುಖದಲ್ಲಿ ಈ ತರದ ಭಾವನೆ ಅಂತೂ ನಾನು ಮೊದಲು ಎಂದು ನೋಡೇ ಇರ್ಲಿಲ್ಲ. ಎಂತ ಭಾವನೆ? ಸ್ವಲ್ಪ ಬಿಡಿಸಿ ಹೇಳು, ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ಹೇಳಿದ್ನಲ್ಲ, ನಿನ್ನ ಅಣ್ಣನ ಹತ್ರ ಬೇಡ ಕೃಷ್ಣ. ಸರಿ ಹೇಳು, ಏನ್ ವಿಷಯ? ವಿಷಯ ಅದೇ ಅಣ್ಣ, ನಾವು ಪ್ರೀತಿ ಮಾಡ್ತಿದೀವಿ. ಮನ್ಸಲ್ಲಿ ಒಂಥರ ಸುಖವಾದ ಅನುಭವ ಆಗ್ತಿದೆ ಅಣ್ಣ. ಒಂದ್ ಭಾವ, ಈ ರಾಧಾಕೃಷ್ಣರ ಕಥೆ ಒಂದು ಸುಖದ ಹಂತಕ್ಕೆ ತಲುಪ್ತಿದೆ ಅಂತ. ಎಲ್ಲಾನೂ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಹಾಗೆ ಸುಮ್ನೆ ನೀನ್ ಹೇಳು, ನೀನ್ ಎಲ್ಲಾನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನ್ ಎಲ್ಲಾನು ಬಿಟ್ಟು ಎಲ್ ಬಂದಿದ್ದೀನಿ? ನಾನ್ ನನ್ನ ಸರ್ವಸ್ವದ ಹತ್ರ ಬಂದಿದ್ದೀನಿ. ಮತ್ತೆ ನನ್ಗೆ ಇದು ಗೊತ್ತು, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ. ಯಾಕೆ? ಎಲ್ರ ಜೊತೆ ಆಡೋದು ನೃತ್ಯ ಆಗತ್ತೆ. ಪ್ರೇಮೋತ್ಸವನ ಕೇವಲ ರಾಧಾಕೃಷ್ಣ ಮಾತ್ರ ಮಾಡ್ತಾರೆ. ಇವತ್ತಿನ ಈ ವಿಶೇಷ ರಾತ್ರಿನ ನಾನು ಇನ್ನೂ ವಿಶೇಷ ಮಾಡ್ಬೇಕು ಅಂತಿದ್ದೀನಿ. ಇವತ್ ರಾತ್ರಿ ಕೊಳಲನ್ನ ನಾನ್ ನುಡಿಸ್ತೀನಿ. ಹೌದಾ? ಹಾ, ತಗೋ. ಇದು ಕೃಷ್ಣನ ಕೊಳಲು. ನೀನ್ ಇದನ್ನ ನುಡಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡ್ಲೇಬೇಕಾಗತ್ತೆ ರಾಧಾ. ಹೌದಾ? ಹೀಗ ವಿಷಯ. ಕೃಷ್ಣನಲ್ಲಿ ಲೋ
ಮಾಧೇನು ಅಗಲಿದರೆ ಗೋಪಾಲ ಇರಲಾರ ಕಣ ಕಣದೆ ತುಂಬಿಹನು ಪ್ರೀತಿಯನು ಕೃಷ್ಣನುರಾಗಮನದಿ ಸರಿ ಇರು ಇರು, ನಾನು ಸೋತ್ ಹೋದೆ. ಯಾವಾಗ್ಲಾದ್ರೂ ಯೋಚಿಸಿದೀರಾ, ವಿಷಪಾನ ಕುಡಿದ್ಮೇಲೂ ಕೂಡ ಮಹಾದೇವನ್ನ ದೇವರ ದೇವ ಮಹಾದೇವ ಅಂತ ಕರಿತೀವಿ, ಅದೇ ಇನ್ನೊಂದ್ ಕಡೆ ಅಮೃತಪಾನ ಕುಡಿದ್ಮೇಲೂ ಕೂಡ ರಾಹು ಮತ್ತು ಕೇತು ರಾಕ್ಷಸರಾಗಿ ಉಳ್ಕೊಂಡ್ರು. ಯಾಕೆ? ಇದಕ್ಕೆ ಕಾರಣ ಅಂದ್ರೆ ಭಾವನೆ. ನಿಮ್ಮ ಕೆಲಸಗಳ ಹಿಂದೆ ನಿಮ್ದೇನ್ ಭಾವನೆ ಇದೆಯೋ ಅದು ತುಂಬಾ ಮುಖ್ಯವಾದ್ದು. ಈ ಪ್ರಪಂಚ ಯಾವುದೇ ವ್ಯಕ್ತಿನ ಅದರಿಂದಾನೇ ಗುರುತಿಸೋದು, ಕೆಲಸಗಳ ಹಿಂದಿರೋ ಅವರ ಭಾವನೆಯಿಂದ. ಈಗ ಯಾರಾದರೂ ಪರೋಪಕಾರ ಮಾಡಿ, ಆದರೆ ಅವ್ರ ಹಿಂದೆ ಅವ್ರ ಭಾವನೆ ಸ್ವಾರ್ಥದ್ದಾಗಿದ್ರೆ, ಆಗ ಪರೋಪಕಾರಿ ಮನುಷ್ಯ ತಂತಾನೇ ತನ್ನ ಮಹತ್ವನ ಕಳ್ಕೋತಾನೆ. ಈಗ ನಿಮ್ಮ ಕೆಲಸದ ಹಿಂದೆ ನಿಮ್ಮ ಭಾವನೆ ಒಳ್ಳೇದಿದ್ರೆ, ಆಗ ಶಾಪಾನು ವರದಾನ ಆಗಿ ಬದಲಾಗೋಕ್ ಸಾಧ್ಯ ಇದೆ. ಅಥವಾ ನಿಮ್ ಕೆಲಸದ ಹಿಂದೆ ನಿಮ್ಮ ಭಾವನೆ ಕೆಟ್ಟದ್ದೇ ಇದ್ರೆ, ಆಗ ವರದಾನನು ಶಾಪದ ರೂಪ ತಗೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗಲ್ಲ. ಈ ಎಲ್ಲ ಆಟಾನು ಕರ್ಮಗಳದ್ದು ಮತ್ತು ಭಾವನೆಗಳದ್ದು. ಈಗ ಶುದ್ಧ ಮನಸ್ಸಿನಿಂದ ಹೇಳಿ, ರಾಧೇ ರಾಧೇ. ಅಲ್ಲ, ರಾಧಾ ಎಲ್ಲಿ ಹೋದ್ಲು? ರಾಧಾ ಇಲ್ಲಿಲ್ವಾ? ಮತ್ ಕೃಷ್ಣನು ಇಲ್ಲಿಲ್ಲ ಅಂದ್ರೆ ಇನ್ ಇವರೆಲ್ಲ ಈಗ್ಲೇ ಅವ್ರನ್ನ ಹುಡುಕಕ್ ಹೊರಟು ಬಿಟ್ರೆ ವಿಷಯ ಗಂಭೀರ ಆಗೋಗುತ್ತೆ. ನಾನೇನಾದ್ರೂ ಮಾಡ್ಬೇಕು. ನಾನು ನೋಡ್ಕೊಂಬರ್ತೀನಿ. ಅರೇ ವೃಷಭನು ಕಾಕ, ನೀವ್ಯಾಕೆ ಚಿಂತೆ ಮಾಡ್ತೀರಾ? ನಾನಿದ್ದೀನಲ್ಲ, ನಾನು ಈಗ್ಲೇ ಹೋಗಿ ರಾಧಾನ ಹುಡ್ಕೊಂಬರ್ತೀನಿ. ಅಷ್ಟಕ್ಕೂ ಎಲ್ಲಿ ಹೋಗಿರ್ತಾಳೆ? ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಅಷ್ಟೇ. ಮತ್ ಎಲ್ಲಿ ಹೋಗಕ್ ಸಾಧ್ಯ ಅವಳು? ಈಗ ನಾನು ಕರ್ಕೊಂಬರ್ತೀನಿ. ಕೃಷ್ಣ, ನೀನ್ ಯಾಕೋ ಬದಲಾದ ಹಾಗೆ ಕಾಣ್ತಿದ್ಯಾ. ನಿನ್ ಕಣ್ಣಲ್ಲಿ ಇಂಥ ಪ್ರೀತಿನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಗೊತ್ತಿದೆ, ಮನ್ಸಲ್ಲಿ ಏನೋ ಒಂದು ಭಾವನೆ ರಾಧಾ, ಅದು ಹೋಗ್ತಾ ಇದೆ.
ಇದು ನನಗೂ ಹೊಸದನಿಸ್ತದೆ. ಇದು ನನಗೆ ನನಗೆ ಅರ್ಥ ಆಗ್ತಿಲ್ಲ ಏನಿದು ಅಂತ. ಆದ್ರೆ ನೀನು ಕೃಷ್ಣ ಅಲ್ವಾ, ಈಗ ನಿನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಇನ್ಯಾರಿಗೆ ಅರ್ಥ ಆಗತ್ತೆ? ಪರವಾಗಿಲ್ಲ ಬಿಡು, ಇದು ಕುದ್ರ ನಿನಗೆ ಖಂಡಿತ ಸಿಗತ್ತೆ. ಸರಿ ನೋಡೋಣ ಬಿಡು. ಈಗ ರಾತ್ರಿ ತುಂಬಾ ಹೊತ್ತಾಗಿದೆ, ನಾವೀಗ ಮನೆಗೆ ಹೊರಡ್ಬೇಕು. ಇಲ್ಲಾಂದ್ರೆ ಈಗ ಎಲ್ಲರೂ ನಮ್ಮನ್ನ ಹುಡ್ಕೋಕ್ ಶುರು ಮಾಡ್ತಾರೆ. ನಮ್ಮನೆಗೆ ಏನಾಯ್ತು, ಮರ್ತ್ ಬಿಟ್ಟ್ಯಾ? ನಮ್ಮನೆ ಈ ಕಡೆ ಇದೆ ಮತ್ ನಿಮ್ಮನೆ ಆ ಕಡೆ. ಪ್ರೇಮದ ಸಂಮಿಲನವಿದು, ಪ್ರೀತಿಯ ಅರ್ಥ. ಈಗೇನು ಹೊರಡ್ಬೇಕು, ಬಂದಿರುವರು ಮನ್ಸೇ ಬರ್ತಿಲ್ಲ ನಿಮ್ ಬಿಟ್ಟು ಹೋಗೋದಕ್ಕೆ. ಆದ್ರೆ ಏನ್ ಮಾಡ್ಲಿ, ರಾತ್ರಿ ಆಗೋಯ್ತು, ಈಗ ನಾನು ಹೊರಡ್ಲೇಬೇಕು. ನೋಡು, ನೀನ್ ನಿನ್ ಮನೆಗೆ ಬಂದ್ಬಿಟ್ಟೆ, ಇದ್ರ ಉತ್ತರ ನಿನಗ್ ಖಂಡಿತ ಸಿಗತ್ತೆ. ಸಿಕ್ತು, ನನಗ್ ನನ್ನ ಉತ್ತರ ಸಿಕ್ತು. ಕೃಷ್ಣ, ಇದೇನ್ ಮಾಡ್ತಾ ಇದೀಯ ನೀನು? ಓ, ಆದ್ರೀಗ ಕಳಿಸ್ದ್ಯಾ ರಾಧಾನ ಅವಳ ಮನೆಗೆ? ಕೃಷ್ಣ, ನಿನ್ಗೇನಾದ್ರೂ ಗೊತ್ತಾ ಎಷ್ಟು ತಡ ಆಗಿದೆ ಅಂತ? ನನಗ್ ಗೊತ್ತು ನೀನ್ ಪ್ರೀತಿ ಮಾಡ್ತೀಯ ಅವಳನ್ನ, ಅವಳ ಜೊತೆನೆ ಇರ್ಬೇಕು ಅಂದ್ಕೋತೀಯ. ಆದ್ರೆ ಅದ್ರ ಅರ್ಥ ಈಗ ಇಲ್ಲಿ ನೀನ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಿದ್ಯ ನೀನು? ಏನ್ ಮಾಡ್ತೀಯ? ಅವಳೇನು ಎಲ್ಲಿಗೂ ಹೋಗ್ಬಾರ್ದ, ನನ್ ಮನೆಗೂ ಹೋಗ್ಬಾರ್ದ? ಯಾವಾಗ್ಲೂ ಬರೀ ನಿನ್ ಜೊತೆನೆ ಇರ್ಬೇಕಾ? ಅದೇ ತಾನೇ ಬೇಕಾಗಿರೋದು ನಿಂಗೆ? ಅದೇ ಬೇಕು ಅನ್ನೋದು ಸರಿನೆ. ಆದ್ರೆ ಕೃಷ್ಣ, ಹೀಗಾದ್ರೆ ನಿನ್ನ ಈ ಗುಟ್ಟು ರಟ್ಟಾಗೋಗಲ್ವಾ? ನಿಮ್ಮಿಬ್ರ ಈ ಪ್ರೇಮ ಪ್ರಸಂಗ ಎಲ್ರ ಮುಂದೆ ಗೊತ್ತಾಗೋದ್ರೆ ಆಗ ಏನಾಗತ್ತೆ ಗೊತ್ತಾ? ಮನೆಯಲ್ಲಿ ಬಿಡು ಅಣ್ಣ, ಈ ಪ್ರೀತಿ ಎಲ್ರ ಮುಂದೇನು ಬರ್ಲಿ, ನಮ್ಮಿಬ್ಬರ ಪ್ರೀತಿ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಬಿಡು ಅಣ್ಣ. ಇದೇನ್ ಹೇಳ್ತಾ ಇದೀಯ ನೀನು ಕೃಷ್ಣ? ನನ್ ಮನ್ಸಲ್ಲಿರೋ ಆ ಭಾವನೆ, ಅದ್ ನನಗೆ ಇಲ್ಲಿ ತನಕ ಅರ್ಥನೇ ಆಗಿರ್ಲಿಲ್ಲ, ಈಗ ನನಗ್ ಅರ್ಥ ಆಗಿದೆ. ರಾಧಾಕೃಷ್ಣ ಯುಗಗಳಿಂದ ಒಟ್ಟಿಗೆ ಇದ್ದಾರೆ ಅಣ್ಣ. ಅಲ್ಲ, ಈಗಿದೇನ್ ವ್ಯತ್ಯಾಸ ಆಗಲ್ಲ, ಈಗ ನಾವು ಮನುಷ್ಯ ರೂಪದಲ್ಲಿ ಒಟ್ಟಿಗೆ ಇರ್ಲಿ ಬಿಡ್ಲಿ. ಆದ್ರೆ ಹಾಗಿದ್ರು, ಆದ್ರೆ ನಾನು ಅನ್ಕೋತೀನಿ, ಯಾಕೆ ನಾನು ಮನುಷ್ಯ ರೂಪದಲ್ಲಿ ಸದಾ ರಾಧಾ ಜೊತೆನೆ ಇರಬಾರ್ದು ಅಂತ. ಹಾಗೇನಾದ್ರೂ ಆಯ್ತು ಅಂದ್ರೆ ನಾವು ಮನೆಗೆ ಹೋಗೋ ದಾರಿ ಒಂದೇ ಆಗತ್ತೆ, ನಮ್ಮಿಬ್ಬರ ಮನೆ ಒಂದಾಗತ್ತೆ, ಈ ಪ್ರೀತಿ ಅಂತೂ ಒಂದೇ ಆಗಿದೆ. ನಾನು ಅನ್ಕೋತೀನಿ, ಯಾಕೆ ನಮ್ಮಿಬ್ಬರ ಜೀವನನು ಒಂದೇ ಆಗ್ಬಾರ್ದು ಅಂತ. ಕೃಷ್ಣ, ನೀನು ಈಗ ನಾನು ಏನ್ ಅಂದ್ಕೋತಿದ್ದೀನೋ ನೀನು ಅದನ್ನೇ ಹೇಳ್ತಿದ್ಯಾ? ಹೌದು ಅಣ್ಣ, ನಾನ್ ರಾಧನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಪ್ರಣಾಮ ಮಹಾರಾಜ. ನನ್ನ ಮತ್ತು ಎಲ್ಲಾ ಮಂತ್ರಿಗಳ ಸಲಹೆ ಏನು ಅಂದ್ರೆ, ನೀವು ಕೃಷ್ಣನ ಮರ್ತ್ ಬಿಡಿ. ಇಲ್ಲಿ ತನಕ ಪದೇ ಪದೇ ನಾವು ಅವನಿಗೆ ಸೋಲ್ತಾನೆ ಬಂದಿದ್ದೀವಿ. ನನ್ನ ಪ್ರಕಾರ ನೀವು
ಸ್ವಲ್ಪ ವಿಶ್ರಾಂತಿ ತಗೋಬೇಕು ಮಹಾರಾಜ. ಅಕ್ರೂರ ಅಂದ್ರೆ ಮಹಾಬಲಿ ಕಂಸನ ಪ್ರಜೆಗಳಿಗೆ ಮತ್ತೆ ಮಂತ್ರಿಗಳಿಗೆ ಕಂಸನ ಮೇಲೆ ವಿಶ್ವಾಸ, ಕಂಸನ ಪ್ರಜೆಗಳಿಗೆ ಕಂಸನ ಶೌರ್ಯದ ಮೇಲೆ ವಿಶ್ವಾಸ ಇಲ್ಲ. ಕಂಸ ತನ್ನ ಅಪಾರ ಶೌರ್ಯದಿಂದ ಈ ಸಮ್ಮಾನ, ಮಥುರಾದ ಈ ರಾಜ್ಯ, ತ್ರಿಲೋಕಾಧಿಪತಿ ಅನ್ನೋ ಈ ಪದವಿ ಗಳಿಸ್ಕೊಂಡಿದ್ದವನು. ಈಗ ಕೃಷ್ಣನಿಂದಾಗಿ ಇದು ಇದೆಲ್ಲ ನನ್ನಿಂದ ದೂರ ಆಗ್ತಿದೆ. ಎಲ್ಲಿವರೆಗೂ ಅಂದ್ರೆ ನನ್ನ ನಿದ್ರೆ, ನನ್ನ ಭೋಜನ ಎಲ್ಲ ನನ್ನಿಂದ ಕಳೆದು ಹೋಗಿದೆ. ನಾನು ಮಹಾಬಲಿ ಕಂಸ, ಹೀಗೆ ದುರ್ಬಲ ಮತ್ತೆ ಭಯಭೀತಿಯ ಜೀವನ. ಇಲ್ಲ, ನಾನು ಹೀಗೆ ಬದುಕಕ್ಕಾಗಲ್ಲ. ಇಲ್ಲ, ಈಗ ನಾನು ಮಹಾಬಲಿ ಕಂಸ. ಮುಂದಿನ 8 ಪ್ರಹರದಲ್ಲಿ ಆ ಕೃಷ್ಣನ ಮುಗಿಸೋದಕ್ಕೆ ದಾರಿ ಹುಡುಕೊಂಡು ಬರಲಿಲ್ಲ ಅಂದ್ರೆ ಆಗ ನಾನು ಮಹಾಬಲಿ ಕಂಸ ಈ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿ ಆತ್ಮಾಹುತಿ ಮಾಡ್ಕೋತೀನಿ, ಭಸ್ಮ ಆಗೋಗ್ತೀನಿ ನಾನು. ಕನಸೆಲ್ಲವೂ ನನಸಾಗಲಿ, ನೀನಿರುವ ನನ್ನೇ ಬಾಳಲಿ, ಕನಸೆಲ್ಲವೂ ನನಸಾಗಲಿ. ಈ ಜಗವು ಇಂದು ನಿಲ್ಲಲಿ, ಈ ಕ್ಷಣವು ಹೀಗೆ ಸಾಗಲಿ, ನೀನಿರಲು ನನ್ನ ಜೊತೆಯಲ್ಲಿ. ನೀ ಪ್ರೀತಿಯೋ ನೀ ಪ್ರೇಮವೋ ಈ ತನುವಿನ ಮನವು ನಿನ್ನ ಜೀವೋ. ನೀ ಪ್ರೀತಿಯೋ ನೀ ಪ್ರೇಮವೋ ಈ ತನುವಿನ ಮನವು ರಾಧೆ ನನ್ನ ಜೀವೋ. ನೀ ಪ್ರೀತಿಯೋ ನೀ ಪ್ರೇಮವೋ ಈ ಕೃಷ್ಣನ ಪ್ರಿಯ ಪ್ರಾಣವೋ. ನೀ ಪ್ರೀತಿಯೋ ನೀ ಪ್ರೇಮವೋ ಈ ಕೊಳಲಿನ ಸವೇನಾದವೋ. ಮದ್ವೆ ಆಗ್ದಿರೋ ಹುಡುಗಿರೆಲ್ಲ ನನ್ ಹೇಳೋ ಮಾತು ಚೆನ್ನಾಗ್ ಕೇಳಿ. ಈ ಹಳದಿ ಶಾಸ್ತ್ರ ಏನಿದೆ ಇದಕ್ಕೆ ಒಂದ್ ಮಹತ್ವ ಇದೆ. ಅರಿಶಿನ ಶಾಸ್ತ್ರ ಆಗಿರೋ ಹುಡುಗಿ ಮದ್ವೆ ಆಗ್ದಿರೋ ಹುಡುಗಿಗೆ ಅರಿಶಿನ ಹಚ್ಬಿಟ್ರೆ ಅವ್ರ ಮದ್ವೆ ಆದಷ್ಟು ಬೇಗ ಆಗ್ಬಿಡುತ್ತೆ. ಚಿಟ್ಕೆ ಹೊಡಿ ಕೃಷ್ಣ. ನನಗೆ ಅಣ್ಣನ ಧ್ವನಿ ಯಾಕೆ ಕೇಳಿಸ್ತಾ ಇದೆ ಈಗ? ಅರೆ ಚಿಟ್ಕೆ ಹೊಡಿ, ಚಿಟ್ಕೆ ಹೊಡೆದು ರಾಧಾಗೆ ಅರ್ಶನ ಹಚ್ಬಿಡು. ಅಣ್ಣ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನನಗ್ ತಡಿಯಕ್ ಆಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ನಾನ್ ನಿನಗೆ ಹೇಳಿದ್ದೆ ತಾನೇ ಹಿಂದೆ ಬರಬೇಡ ಅಂತ. ಅರೆ ಅದೆಲ್ಲ ಬಿಡು, ನಿನ್ ಚಿಟ್ಕೆ ಹೊಡೆದು ರಾಧಾಗೆ ಅರ್ಶನ ಯಾಕೆ ಹಚ್ತಾ ಇಲ್ಲ? ವಿಷಯ ಏನು ಅಂದ್ರೆ, ಈಗ ಕೃಷ್ಣ ಅಂತೂ ಮನ್ಸ್ ಮಾಡ ಆಗೋಗಿದೆ.
ಈಗ ವಿಧಿಯ ಆಟದಲ್ಲಿ ಏನಿದೆ ಅಂತ ನೋಡ್ಬೇಕು. ಕೃಷ್ಣ, ನನಗೇನು ಅರ್ಥ ಆಗ್ತಿಲ್ಲ. ಕೃಷ್ಣ, ನೀನಿಲ್ಲಿ ಏನು ಮಾಡ್ತಿದ್ಯಾ? ನಿನಗೆ ಗೊತ್ತಿಲ್ವೇನೋ ಈ ಶಾಸ್ತ್ರ ಏನಿದ್ರು ಕೇವಲ ಹುಡುಗಿರಿಗೆ ಅಂತ? ಮತ್ತೇನಕ್ಕೂ ಬಂದೆ ಇಲ್ಲಿಗೆ? ನಡಿ ನಡಿ, ಹೋಗು ಇಲ್ಲಿಂದ. ಅದು ನಾನಿಲ್ಲಿಗೆ ಗೋವರ್ಧನ್ಗೆ ಅರ್ಶನ ತಗೊಳ್ಳೋದಕ್ಕೆ ಅಂತ ಬಂದೆ. ಓಹೋ, ರಾಧಾ, ಕೃಷ್ಣನ್ಗೆ ಅರ್ಶನ ಕೊಡು. ಸರಿ ಮಾ. ಇತ್ತಗೋ ಒಂದ್ ನಿಮಿಷ. ರಾಧಾ, ನಾನು ನಿನ್ ಜೊತೆ ಏನೋ ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ವಿಷಯ? ಪ್ರೀತಿ, ನಾವೆಲ್ಲರೂ ಪ್ರೀತಿ ಮಾಡ್ತೀವಿ, ಪ್ರೀತಿ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಬೇಕಾದಷ್ಟು ಜನ ಹೇಗಿರ್ತಾರೆ ಅಂದ್ರೆ ಅವ್ರ ಪ್ರೀತಿನ ಪಡ್ಕೊಂಡೇ ಬಿಡ್ತಾರೆ. ಆದ್ರೆ ಅಲ್ಲಿಂದ ಪ್ರಾರಂಭ ಆಗತ್ತೆ ಒಂದು ಹೊಸ ಅಧ್ಯಾಯ. ಇದಕ್ಕಿದ್ದಾಗೆ ಇಬ್ರು ಪ್ರೇಮಿಗಳಿಗೂ ಏನೋ ಸರಿ ಇಲ್ಲ ಅಂತ ಅನ್ಸೋಕ್ ಶುರು ಆಗತ್ತೆ. ಹೀಗಿದ್ದಾಗ ಇಬ್ರು ತಮ್ ತಮ್ಮ ಅಸ್ತಿತ್ವದ ಬಗ್ಗೆ ಅಭದ್ರತೆಗೆ ಬೀಳ್ತಾರೆ. ಈ ರೀತಿ ಆದಾಗ ಏನ್ ಮಾಡಬೇಕು ನಾವು ನೋಡಿ. ಇದು ಅರಿಶಿಣ. ಮತ್ತಿದು ಸುಣ್ಣ. ಈಗಿದನ್ ನೋಡಿ, ನಾವು ಸುಣ್ಣ ಮತ್ತು ಅರಿಶಿಣನ ಒಟ್ಟಿಗೆ ಸೇರಿಸಿದಾಗ ಅವೆರಡೂ ತಮ್ಮ ತಮ್ಮ ಬಣ್ಣಗಳನ್ನ ಕಳ್ಕೊಂಡ್ವು. ಒಂದು ಹೊಸ ಬಣ್ಣನೇ ಹುಟ್ಕೊಳ್ತು. ಪ್ರೀತಿಯ ಬಣ್ಣನೂ ಸ್ವಲ್ಪ ಇದೇ ಥರ ಪಡ್ಕೋಬೇಕಾಗತ್ತೆ. ಇದರಲ್ಲಿ ನಾನು ಅನ್ನೋದಿರಲ್ಲ, ಕೇವಲ ನಾವು ಅನ್ನೋದಿರುತ್ತೆ, ಕೇವಲ ನಮ್ದು ಅನ್ನೋದಿರುತ್ತೆ. ಅದಕ್ಕೆ ನಿಮ್ಮ ನಿಮ್ಮ ಅಸ್ತಿತ್ವನ ಬಿಟ್ಬಿಡಿ, ಬಿಟ್ಟು ನಾವು ಅನ್ನೋದ್ರಲ್ಲಿ ಸೇರ್ಕೊಳ್ಳಿ. ಆಗ ನೋಡಿ ನಿಮ್ಮ ಪ್ರೀತಿ ನಿಮ್ಮನ್ನ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅಂತ. ರಾಧೇ ರಾಧೇ. ಈಗ ಕೃಷ್ಣ ತನ್ನದೇ ರೀತಿಲಿ ರಾಧಾ ಮುಂದೆ ವಿವಾಹದ ಪ್ರಸ್ತಾಪ ಇಡ್ತಾನೆ. ಯಾವ ರೀತಿ ಪ್ರಸ್ತಾಪ ಇಡ್ತಾನೆ ಅಂದ್ರೆ, ಇದನ್ನ ಇಡೀ ಬ್ರಹ್ಮಾಂಡ ಸದಾ ಕಾಲಕ್ಕೂ ನೆನ್ಪಿಟ್ಕೊಳ್ಳುತ್ತೆ. ರಾಧಾ, ಇವತ್ ನಾನ್ ಏನ್ ಹೇಳ್ಬೇಕು ಅಂತಿದ್ದೀನೋ ಅದರಿಂದ ರಾಧಾಕೃಷ್ಣರ ಮಹಾಕಥೆ, ಮಹಾಪರ್ವ ಒಂದು ಹೊಸ ಆರಂಭ ಆಗತ್ತೆ. ಹಾಗಾದ್ರೆ ಹೇಳು ಕೃಷ್ಣ.